कोरोना विचार प्रधानमंत्री सुदीर्घ पत्र बरदी तुम राज्य मुख्य कार्यदर्शी पत्र बरदी स्पन्सार निम्न पत्र सलह तक ಏನೂ ಸ್ಪಂದಿಸಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ನಾನು ನಾನು 12 ಸಲಹೆಗಳನ್ನು ಕೊಟ್ಟಿದ್ದೆ ಅದರಲ್ಲಿ 6 ಸಲಹೆಗಳನ್ನು ಕಾರ್ಯಗತ ಮಾಡ್ತಾ ಇದ್ದಾರೆ ಎಲ್ಲವಕ್ಕಿಂತ ಹೆಚ್ಚಾಗಿ ಫಸ್ಟ್ ಫೇಸ್ ಏನಾಯಿತು ಕೊರೋನಾದ್ದು ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನಾನಲ್ಲ ಅನೇಕ ರಾಷ್ಟ್ರಗಳು ಕೂಡ ಹೇಳಿದ್ರು ಇಂಡಿಯಾ ಹ್ಯಾಸ್ ಮ್ಯಾನೇಜ್ಡ್ ವೆಲ್ ಅಂತ ಸೆಕೆಂಡ್ ಫೇಸ್ ಗೆ ಬಂದ ಮೇಲೆ ಉಲ್ಬಣ ಆಯಿತು ಸೆಕೆಂಡ್ ಫೇಸ್ ಗೆ ಬಂದ ಮೇಲೆ ಉಲ್ಬಣ ಆಯಿತು ಅದು ಸೆಕೆಂಡ್ ಫೇಸ್ ಹೋಗ್ತಾ ಇದೆ ಥರ್ಡ್ ಫೇಸ್ ಗೆ ಎಂಟರ್ ಆಗ್ತಾ ಇದೆ ಅನ್ನೋ ಕಾಲದಲ್ಲಿ ಅತ್ಯಂತ ಹೆಚ್ಚಿನ ಈ ಒಂದು ಕೋವಿಡ್ನಿಂದಲೇ ಉತ್ಪಾಗತೋ ಬೇರೆ ಕಾರಣದ ಉತ್ಪಾಗತ ಅನ್ನೋದ್ರ ಬಗ್ಗೆ ನಾನು ವಾದ ವಿವಾದ ಹೋಗಲ್ಲ ಬ್ಲ್ಯಾಕ್ ಫಂಗಸ್ಸು ವೈಟ್ ಫಂಗಸ್ಸು ಇದೆಲ್ಲ ಸಾಕಷ್ಟು ಚರ್ಚೆ ನಡೀತಾ ಇದೆ ಎಕ್ಸ್ಪರ್ಟ್ ಡಾಕ್ಟರ್ಸು ಸೈಂಟಿಸ್ಟ್ಗಳು ಇದ್ರ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ವಿದೇಶಿ ಡಾಕ್ಟರ್ಗಳು ಕೂಡ ಎಕ್ಸ್ಪರ್ಟ್ಸ್ ಕೂಡ ಈ ವಿಷಯಗಳ ಬಗ್ಗೆ ನಾನು ಪ್ಯಾನಲ್ ಡಿಸ್ಕಷನ್ ನೋಡ್ತೀನಿ ಬಹುಶಃ ನಮ್ಮ ಅನುಭವದಲ್ಲಿ ಇಂಥ ಕೆಟ್ಟ ಸಾಂಕ್ರಾಮಿಕ ರೋಗ ಅಂತ ಕರೆಯೋದು ಗೊತ್ತಿಲ್ಲ ನನಗೆ ಇಡೀ ರಾಷ್ಟ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಫರ್ ಆಗ್ತಾ ಇದ್ದಾರೆ ನಿನ್ನೆ ಬೆಂಗಳೂರಲ್ಲಿ 625 ನಿನ್ನೆ ಬಂದಿನ ಬಹುಶಃ ಈ ವರ್ಷದಲ್ಲಿ ಹೈಯೆಸ್ಟ್ ಇರ್ಬೋದು ಗೊತ್ತಿಲ್ಲ ನನಗೆ ಈಗ ಲಾಕ್ಡೌನ್ ಎಲ್ಲ ಸ್ಟ್ರಿಕ್ಟಾಗಿ ಮಾಡ್ತಾ ಇದ್ದಾರೆ ಅದರಿಂದ ಕೆಲವು ದೋಷಗಳ ಬಗ್ಗೆ ಹೇಳಕ್ಕೆ ಹೋದರೆ ಈಗ ಪ್ಲಾಸ್ಮಾ ಬಗ್ಗೆ ಉಪಯೋಗ ಇಲ್ಲ ಬಂದು ರೆಮ್ಡಿಸಿವಿರ್ ಅನ್ನೋದ್ರ ಬಗ್ಗೆ ಅದು ಉಪಯೋಗ ಬರಲ್ಲ ಹೀಗೆ ಚರ್ಚೆಗಳು ಕೆಲವರು ಕದ್ದು ಮಾಡ್ತಾ ಇರೋದನ್ನು ಬಹಿರಂಗವಾಗಿ ಕೆಲವ್ರನ್ನ ಅರೆಸ್ಟ್ ಮಾಡಿರ್ಬೋದು ಆದರೆ ಇದನ್ನೆಲ್ಲ ಅದಕ್ಕೆ ಅವಕಾಶನೇ ಕೊಡಬಾರ್ದಾಗಿತ್ತು ಅದನ್ನು ಹೇಳ್ತೀನಿ ಏಕೆಂದರೆ ಇಷ್ಟು ಸಂಕಷ್ಟದಲ್ಲಿರುವಾಗ ವ್ಯಾಕ್ಸಿನ್ ಮತ್ತೊಂದು ಇದನ್ನೆಲ್ಲ ಮಾರಾಟ ಮಾಡಿದರೆ ಕೆಲವು ಬಂಧಿಸಿದ್ದಾರೆ ಅವ್ರನ್ನ ಸೊ ಈಗೆಲ್ಲ ಕೆಲವು ಆಡಳಿತದ ದೋಷ ಕೂಡ ಇದೆ ಅದಕ್ಕೆ ಪ್ರೈಮ್ ಮಿನಿಸ್ಟರ್ ರೆಸ್ಪಾನ್ಸಿಬಲ್ ಆಗಕ್ಕಾಗಲ್ಲ ಸ್ಟೇಟ್ ಗೌರ್ಮೆಂಟ್ಸ್ ಸರ್ಟನ್ಲಿ ದೇ ಆರ್ ರೆಸ್ಪಾನ್ಸಿಬಲ್ ಆದ್ದರಿಂದ ಇದೊಂದು ಕಡೆ ಅಲ್ಲ ಸುಮ್ಮನೆ ಇದ್ರ ಬಗ್ಗೆ ಬರೀ ಅನೇಕ ರಾಜ್ಯದಲ್ಲಿ ಇದಾಗಿ ನಮ್ಮ ರಾಜ್ಯದಲ್ಲೂ ಗೌರ್ಮೆಂಟ್ ಫೇಲ್ಯೂರ್ಸ್ ಏನಿದೆ ಅದನ್ನು ಸಾಕಷ್ಟು ಮಾತಾಡ್ಬೋದು ಆದರೆ ಇತ್ತೀಚೆಗೆ ಕುಮಾರಸ್ವಾಮಿಯವರು ಒಂದು ತಿಂಗಳು ಮುಂಚೆ ಲಾಕ್ಡೌನ್ ಮಾಡಬೇಕು ಅಂತ ಹೇಳಿದರು ಇವ್ರು ಮಾಡಲಿಲ್ಲ ಉಲ್ಬಣ ಆದಮೇಲೆ ಈಗ ಮಾಡೋಕ್ಕೆ ಹೋಗಿದ್ರೆ ಮಾಡ್ತಾ ಇದ್ದಾರೆ ಈಗ ನಿನ್ನೆಯಿಂದ ಸ್ವಲ್ಪ ಕಠಿಣವಾದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಆದರೆ ಸತ್ತೋರ ಸಂಖ್ಯೆ ಹೆಚ್ಚಾಗಿ ಅಂದರೆ ಅದಕ್ಕೆ ನಾನಾ ಕಾರಣ ಹೇಳುವುದು ನನಗೆ ವಿಷಯ ಗೊತ್ತಿರೋ ಬಟ್ ಹೇಳೋದಾದರೆ ಹಳ್ಳಿಯೊಳಗೆ ಇರೋರು
ಅನೇಕರು ಮನೆಯ ಕಟ್ಟದಲ್ಲಿ ಬರುತ್ತೆ. ಆಮೇಲೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು ಹಿಂದೆ ಸ್ವಲ್ಪ ಮಟ್ಟಿಗೆ ಅನೇಕ ಕೊರತೆಗಳಿವೆ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಮಾಡಿದ್ದಾರೆ.